ಅದೇ ಖುಷಿ ಆಗುತ್ತೆ ಅಂದರೆ ಒಂದು ಯಾವುದೇ ಕೆಲಸನ ತುಂಬ ಡೀಟೇಲಾಗಿ ತುಂಬ ಸೂಕ್ಷ್ಮವಾಗಿ ಮಾಡಿದ್ರೆ ಜನ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ಬಂದಿದೆ ಈಗ. ಸೊ ಈಗ ಮುಗಿದೋಗಿರೋ ಕತೆ ಪಾರ್ಟ್ ಒನ್. ಸೊ ಅದನ್ನು ಈಗ ಪಾರ್ಟ್ ಟು ಮಾಡ್ತೀವಿ ಅಂದಾಗ ಏನೋ ಒಂದು ನಮ್ಮ ಕಲ್ಪನೆಯಲ್ಲಿ ಒಂದು ಮಾಡ್ಕೊಂಡು ಹೋಗಿದ್ವಿ, ಹಿಂಗೆ ಮಾಡಿದ್ರೆ ಹೇಗೆ ರಿಸೀವ್ ಆಗುತ್ತೆ. ಸೊ ಬಟ್ ಏನಂದರೆ ಹಾನೆಸ್ಟಾಗಿ ಕೆಲಸ ಮಾಡಿದ್ವಿ, ಪ್ರತಿಯೊಂದು ಸೀನನ್ನು ತುಂಬ ಆನೆಸ್ಟಾಗಿ ಬರ್ತಿದ್ವಿ, ಅದು ಜನಗಳಿಗೆ ಇಷ್ಟ ಆಗಿದೆ. ಸೊ ಈಗ ಹೆಂಗೆ ಗೊತ್ತಾಯಿತು ಅಂದರೆ ಒಂದು ಹಾನೆಸ್ಟಾಗಿ ಕೆಲಸ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂತ. ಇಲ್ಲ ಬಟ್ ನನ್ನ ತುಂಬ ನನ್ನ ಎಸ್ಪೆಷಲಿ ಈ ಮೀಟ್ ಕರೆದಾಗ ನಾನು ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಯಾಕೆಂದರೆ ನಾನು ರಿವ್ಯೂಸ್ ನೋಡಿದೆ, ತು ಎಲ್ಲ ನೋಡೋಕ್ಕಾಗಲಿಲ್ಲ ಬಟ್ ಮೋಸ್ಟ್ ಆಫ್ ದ ರಿವ್ಯೂಸಲ್ಲಿ ಎಲ್ಲರೂ ಯಾರೂ ಕತೆ ಬಿಟ್ಕೊಟ್ಟಿಲ್ಲ. ತುಂಬ ಖುಷಿಯಾಯಿತು ನನಗೆ. ನಾವು ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಲಾಸ್ಟ್ ಮೀಟಲ್ಲಿ, ಪ್ಲೀಸ್ ಯಾರೂ ಕತೆ ಬಿಟ್ಕೊಡ್ಬೇಡಿ, ಪಾತ್ರಗಳ ಬಗ್ಗೆ ಬಿಟ್ಕೊಡ್ಬೇಡಿ, ಬಿಕಾಸ್ ಅದೊಂದು ಮಜಾ ಕೊಡ್ತಾ ಇದೆ ಆಡಿಯನ್ಸ್ಗೆ ಥಿಯೇಟ್ರಲ್ಲಿ. ಅದನ್ನು ಯಾರೂ ಬಿಟ್ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ. ಖುಷಿ ಆಗ್ತಿದೆ ರೆಸ್ಪಾನ್ಸ್ ಡೆಫಿನೆಟ್ಲಿ. ಅಂದರೆ ಕೃಷ್ಣ ತುಂಬ ಕಾನ್ಫಿಡೆಂಟ್ ಆಗಿದ್ದರು, ಅದಕ್ಕೆ ಅವ್ರು ತುಂಬ ಖುಷಿ ವ್ಯಕ್ತಪಡಿಸ್ಲಿಲ್ಲ ಅನಿಸುತ್ತೆ. ಬಟ್ ನನಗೆ ಎಲ್ಲೊಂದು ಕಡೆ ಸಿಕ್ಕಾಬಟ್ಟೆ ಭಯ ಇತ್ತು, ಯಾಕೆಂದರೆ ಪಾರ್ಟ್ ಒನ್ ಆಕ್ಸೆಪ್ಟ್ ಆಗಿದ್ದ ರೀತಿ ಮತ್ತೆ ಒಂದು ಎಕ್ಸ್ಪೆಕ್ಟೇಷನ್ಸಲ್ಲಿ ಬಂದಿರ್ತಾರೆ ಕಂಪ್ಯಾರಿಷನ್ ಮಾಡಿಬಿಟ್ರೆ ಅಂತ. ಬಟ್ ಕಂಪ್ಯಾರಿಷನ್ ಮಾಡ್ತಿದ್ದಾರೆ, ಬಟ್ ಸೆಕೆಂಡ್ ಪಾರ್ಟ್ ಇನ್ನೂ ಚೆನ್ನಾಗಿದೆ ಫಸ್ಟ್ಗಿಂತ ಅಂತ. ಐ ಥಿಂಕ್ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಸಿನಿಮಾಗೆ. ಅಲ್ಲ ಡೆಫಿನೆಟ್ಲಿ, ಈಗ ಆದಿ ನಿಧಿ ಅನ್ನೋದು ಸೋಲ್ ಆಫ್ ಲವ್ ಮಾಕ್ಟೇಲ್. ಸೊ ನಿಮಗೆ ಆ ಪಾತ್ರ ಅವೆರಡು ಪಾತ್ರ ಬಿಟ್ಟು ನಾನು ಯೋಚನೆ ಮಾಡೋದಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಅದನ್ನು ತಲೆಯಲ್ಲಿತ್ತು, ಅದನ್ನ ಇಟ್ಕೊಂಡು ಏನು ಮಾಡ್ಬೋದು. ಸೊ ನಾ ಫಸ್ಟು ನಾವೀಗ ಏನು ಕ್ಲೈಮ್ಯಾಕ್ಸ್ ನೋಡ್ತೀರಾ, ಫಸ್ಟ್ ನಮ್ಗೆ ಉಳಿದಿದೆ ಕ್ಲೈಮ್ಯಾಕ್ಸು. ಓಕೆ, ಸಿನಿಮಾ ಇಂಟರ್ವಲ್ ಒಂದು ಗೊತ್ತಿತ್ತು, ಇದು ಫಸ್ಟ್ ಇಂಟರ್ವಲಲ್ಲಿ ಹಿಂಗಾದ್ರೆ ಚೆನ್ನಾಗಿರುತ್ತೆ. ಸೊ ಕ್ಲೈಮ್ಯಾಕ್ಸ್ ಇದು. ಸೊ ಅಲ್ಲಿಂದ ನಾವು ಮತ್ತೆ ಯೋಚನೆ ಮಾಡ್ಕೊಂಡು ಹೋಗಿದ್ದು, ಸ್ಕ್ರೀನ್ ಪ್ಲೇ ಏನು ಮಾಡಬೇಕು, ಏನೇನು ಯಾರೇನು ತರಿಸ್ಬೇಕು, ಕರಿಬೇಕು ವಾಪಸ್ಸು, ಹೆಂಗೆ ಬರ್ತಾರೆ, ಬಂದು ಏನು ಮಾಡ್ತಾರೆ. ಸೊ ಇದೆಲ್ಲ ಆಮೇಲೆ ನಾವು ಅದನ್ನು ಪ್ಲ್ಯಾನ್ ಮಾಡಿತ್ತು. ಬೇಜಾರಾಗೋಯ್ತು ನನಗೆ ಅಂದ್ರೆ ಅಂದ್ರೆ ಒಂದೇ ಕಾಸ್ಟ್ಯೂಮ್, ಬಟ್ ಅದಕ್ಕೆ ಅದನ್ನ ಮೂರು ಸೆಟ್ ಇಟ್ಕೊಂಡಿದ್ವಿ. ಇನ್ಫ್ಯಾಕ್ಟ್ ಒಂದು ಕಾಸ್ಟ್ಯೂಮ್ಗೆ ಆಕ್ಚುಲಿ ಆ ಕಾಸ್ಟ್ಯೂಮ್ ಸ್ಟೋರಿ ಎಲ್ಲೂ ಹೇಳಿಲ್ಲ ನಾವು. ಫೋನಲ್ಲಿದೆ ಇನ್ನು ಪಿಕ್ಚರ್ಸ್, ನಾನು ಮೇ ಬಿ ಅದನ್ನು ರಿಲೀಸ್ ಮಾಡ್ತೀನಿ. ತುಂಬ ಯೋಚನೆ ಮಾಡಿದ್ವಿ ಯಾವ ಕಲರ್ ಕಾಂಬಿನೇಷನ್, ಎಲ್ಲಿ ಶೂಟ್ ಮಾಡ್ತೀವಿ, ಹೆಂಗೆ ಕಾಣುತ್ತದು ಅಂತ. ನಾನೊಂದು 100+ ಕಾಸ್ಟ್ಯೂಮ್ಸ್ ಟ್ರೈ ಮಾಡಿದ್ದೀನಿ, ಎಲ್ಲ ಮಾಲ್ಗೂ ಹೋಗಿ ಎಲ್ಲ ಶೋರೂಮ್ಸ್ಗೂ ಹೋಗಿ, ಯಾಕಂದ್ರೆ ಒಂದು ಕಾಸ್ಟ್ಯೂಮ್ ಯಾವ ಬ್ಯೂಟಿಫುಲ್ಲಾಗಿ ಏನು ಕಾಣಿಸ್ಬೋದು ಅಂತ ಹುಡುಕಿ 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 ಕೊನೆಗೆ ಒಂದೇ ಒಂದು ಪೀಸು ಆನ್ಲೈನಲ್ಲೇ ಇತ್ತು, ಅದು ನಮಗೆ ಮೂರು ಬೇಕಿತ್ತು, ಅದು ಒಂದೇ ಪೀಸ್ ಸೈಜ್ ಇರಲಿಲ್ಲ. ಆಮೇಲೆ ಬ್ರ್ಯಾಂಡವ್ರನ್ನೇ ಫೋನ್ ಮಾಡಿ ಡೆಲ್ಲಿಯಿಂದನೇ ತರಿಸಿದ್ವಿ ಅದನ್ನು, ಅದೇ ಬೇಕು ಅಂತ. ಒಂದೇ ಕಾಸ್ಟ್ಯೂಮಲ್ಲಿ ಇದು ಬೆಸ್ಟ್ ಕಾಂಪ್ಲಿಮೆಂಟ್ ಸಿಗ್ತಾರೆ, ನೋಡಿ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದೀರ, ಕಾಣ್ತಾರೆ ಅವರು ಅಂತ. ಲಾಕ್ಡೌನ್ ಆಗಿತ್ತು, ಅನ್ಲಾಕ್ ಆಗಿತ್ತು, ಸೊ ಮಾಲ್ಗಳೆಲ್ಲ ಖಾಲಿ ಇತ್ತು. ಓಪನ್ ಆಗಿದ್ರು ಫುಲ್ ಖಾಲಿ ಇತ್ತು. ಮಂತ್ರಿ ಮಾಲ್ ಅವರ ಯಾವ ಮಾಲು ಬಿಟ್ಟಿಲ್ಲ ಬೆಂಗಳೂರಲ್ಲಿ. ಒಂದು 150 ಡ್ರೆಸ್ ಟ್ರೈ ಮಾಡಿದ್ರು ಕೃಷ್ಣ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆಮೇಲೆ ಆನ್ಲೈನಲ್ಲಿ ಹುಡುಕ್ತಾ ಇದೇ ಡ್ರೆಸ್ ಬೇಕು ಅಂತ ತರಿಸಿದ್ವಿ. ಸೊ ಅಷ್ಟು ಪರ್ಟಿಕ್ಯುಲರ್ ಆಗಿ ನಾನು ಬಟ್ಟೆ ಹಾಕಿ ಹಾಕಿನೇ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಸುಸ್ತಾಗ್ಬಿಟ್ಟಿತ್ತು ನನಗೆ. ಕಲೆಕ್ಷನ್ ಬಗ್ಗೆ, ಅದ್ಭುತವಾದ ಕಲೆಕ್ಷನ್ ಆಗಿದೆ. ಎಕ್ಸಾಕ್ಟ್ ನಂಬರ್ ನನಗಿನ್ನೂ ಬಂದಿಲ್ಲ, ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಯಾವಾಗಲಾದರೂ ಅಂದರೆ ಒಂದು ಫಿಗರ್ ಬಂದಮೇಲೆ ಅನೌನ್ಸ್ ಮಾಡ್ತೀನಿ. ಬಟ್ ಸೂಪರ್ಬ್ ಕಲೆಕ್ಷನ್. ನಾವೇನು ಲವ್ ಮಾಕ್ಟೇಲ್ ಕಂಪ್ಲೀಟ್ 43 ಡೇಸ್ ರನ್ನಲ್ಲಿ ನಾವು ಕಲೆಕ್ಟ್ ಮಾಡಿದ್ವಿ. ಐ ಥಿಂಕ್ ಜಸ್ಟ್ 3-4 ಡೇಸ್ ಅಲ್ಲಿ ರೀಚ್ ಆಗೋದು. ಕ್ಲಾರಿಟಿ ಇಲ್ಲ ಅಷ್ಟೇ. ಅಲ್ಲ ಮುಂಚೆನೆ ಹೇಳ್ತಾ ಇದ್ದೆ, ಅಂದ್ರೆ ಲವ್ ಮಾಕ್ಟೇಲ್ 1 ರಿಲೀಸ್ ಆಗೋಕ್ ಮುಂಚೆನೆ ಹೇಳ್ತಿದ್ದೆ ಆ ವರ್ಷದಲ್ಲಿ ಬೆಸ್ಟ್ ಟಾಪ್ 5 ಫಿಲಮ್ ಅಲ್ಲಿ ಅದು ಇರುತ್ತೆ ಅಂತ. ಸೊ ಈವನ್ 2 ಹಾಗೆ ಹೇಳಿದ್ದೆ ನಾನು, ಈ ವರ್ಷದಲ್ಲಿ ಟಾಪ್ 5 ಫಿಲಮ್ಸ್ ಇದು ಇರುತ್ತೆ ಅಂತ. ಯಾಕಂದ್ರೆ ನಾವು ಅಷ್ಟು ಸಲ ನೋಡಿದಾಗ ಒಂದು ಜಡ್ಜ್ಮೆಂಟ್ ಅಂತ ಗೊತ್ತಾಗುತ್ತೆ ನಮಗೆ, ಇದು ಹಿಂಗಿದೆ ಸಿನಿಮಾ ಅಂತ. ಆ್ಯಂಡ್ ಹೇಳೋಂಥ ವಿಷಯಗಳು ತುಂಬ ಸೂಕ್ಷ್ಮವಾಗಿದೆ, ಆ್ಯಂಡ್ ತುಂಬ ಒಳ್ಳೊಳ್ಳೆ ವಿಷಯಗಳು ಹೇಳ್ತಾ ಇದ್ದೀವಿ, ಆ್ಯಂಡ್ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಚಿತ್ರ. ಸೊ ಹಾಗಾಗಿ ಒಂದು ನಂಬಿಕೆ ಇರುತ್ತೆ ಚೆನ್ನಾಗಿರುತ್ತೆ ಅಂತ. ಅದು ಕಲೆಕ್ಷನ್ಸ್ ಬರ್ತಾ ಇದೆ, ನೋಡ್ತಾ ಇದ್ದೀವಿ, ಅದೊಂದು ಆ್ಯಡೆಡ್ ಖುಷಿ. ಬಟ್ ಹೌಸ್ಫುಲ್ಲಲ್ಲಿ ನಾನು ಕೃಷ್ಣ ನೆನ್ನೆ ನವರಂಗ್ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಟಿಕೆಟ್ ಸಿಗಲಿಲ್ಲ, ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ಮಜಾ ಇತ್ತು. ಆಡಿಯನ್ಸ್ ಮಧ್ಯೆ ಹೋಗಿ ಕೂತ್ಕೊಂಡಿದ್ವಿ, ಶಾಲು ಮಾಸ್ಕ್ ಎಲ್ಲ ಹಾಕೊಂಡು. ಅದ್ಭುತವಾದ ರೆಸ್ಪಾನ್ಸ್ ಅಂದರೆ ಅದೇ ಮನೇಲೆಲ್ಲ ಅದನ್ನೇ ಹೇಳ್ತಾ ಇದ್ದೆ, ಎಷ್ಟೇ ದುಡ್ಡು ಬರಲಿ ಅದಕ್ಕೆ ಈ ರಿಯಾಕ್ಷನ್ಸ್ಗೆ ಅದಕ್ಕೆ ಸಮ ಮಾಡೋಕ್ಕಾಗಲ್ಲ. ನಾವು ಟಿಕೆಟ್ ಬೇಕು ಹಿಂಗಾರು ಮಾಡಿ ಟಿಕೆಟ್ ಕೊಡಿಸಿ ಅಂತಂದೆ. ಬಾಲ್ಕನಿ ಸೋಲ್ಡ್ ಔಟ್ ಆಗಿತ್ತು, ಇನ್ನೊಂದು
ಗಾಂಧಿ ಕ್ಲಾಸಸ್ ಹೋಲ್ಡ್ ಔಟ್ ಆಗಿತ್ತು. ಆಮೇಲೆ ಇಲ್ಲ ಇಲ್ಲ ಬೇಕೇ ಬೇಕು ನಮಗೆ ಅಂತೇಳಿ ಈ ಬ್ಲ್ಯಾಕಲ್ಲಿ ಮಾರ್ತಾಯಿದ್ರು. ಸೊ 100 ರೂಪಾಯಿ ಟಿಕೆಟ್ಗೆ 150 ರೂಪಾಯಿನ ಕೊಟ್ಟು ತೊಗೊಂಡು ನಾವೇ ನಮ್ಮ ಫಿಲಮ್ಗೆ ನಾವೇ ಬ್ಲ್ಯಾಕಲ್ಲಿ ತೊಗೊಂಡು ಹೋಗಿ ಕೂತ್ಕೊಂಡು ನೋಡಿದ್ವಿ. ಫಸ್ಟ್ ಆಫ್ ಫುಲ್ ಕೂತ್ಕೊಂಡಿದ್ದೆ, ಇಬ್ಬರು ಕೂತ್ಕೊಂಡು ನೋಡಿ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ನಮಗೆ ಖುಷಿ ಅಂದರೆ ಎಲ್ಲೆಲ್ಲಿ ಯಾವ ಪಾಯಿಂಟಲ್ಲಿ ರಿಯಾಕ್ಟ್ ಮಾಡ್ತಾಯಿರ್ತಾರಲ್ಲ, ಸೊ ಯಾರೂ ಕಂಡಿಲ್ಲ. ಪಕ್ಕದಲ್ಲೇ ಸುಮಾರು ಜನ ಕೂತಿದ್ರು. ಒಬ್ಬ ಹಿಂಗೆ ಅನ್ನೋವಾಗ ಏನೋ ಹಿಂಗೆ ಹೊಡೆದ ನನಗೆ ಗೊತ್ತಾಯ್ತಾ ಅಂತ ಹಿಂಗೆ ನೋಡಿದೆ. ಅವನೇನು ಹಿಂಗೆ ಹೊಡೆದ್ಬಿಟ್ಟು ಸುಮ್ಮನೆ ನಮ್ಮ ಪಡಿಗೆ ಅವ್ನು ನೋಡ್ತಾ ಇದ್ದ. ಸರಿ ನೋಡಪ್ಪ ಅಂತ ಮಾಸ್ಕ್ ಹಾಕಿದ್ವಿ. ಇಲ್ಲ ಇಲ್ಲ ನೋಡ್ಕೊಂಡು ಬಂದ್ಬಿಟ್ವಿ. ಸೆಕೆಂಡ್ ಹಾಫ್ ನೋಡಲಿಲ್ಲ, ಫಸ್ಟ್ ಹಾಫ್ ನೋಡ್ಕೊಂಡು ಬಂದ್ವಿ. ಅದೇ ರೀತಿ ವೀರೇಶ್ಗೆ ಹೋಗಿದ್ವಿ. ವೀರೇಶಲ್ಲೂ ಫುಲ್ ಸೆಕೆಂಡ್ ಕ್ಲಾಸಲ್ಲಿ ಕೂತ್ಕೊಂಡು ಫಿಲಮ್ ನೋಡಿಕೊಂಡು ಫಿಲಮ್ ಫುಲ್ ನೋಡಿದೆ. ಅಲ್ಲಿ ಇಂಟರ್ವಲ್ಲೂ ಇದ್ವಿ, ಫುಲ್ ಸಿನಿಮಾ ನೋಡಿ ಹೋಗೋವಾಗ ಹೆಣ್ಮಕ್ಳಿಗೆಲ್ಲಾನು ಮಾತಾಡಿಸ್ತೆ ನಾನು, ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಅಂತ. ಯಾರು ಹಿಂಗೆ ಕೇಳ್ತಾ ಅಲ್ಲಿ ನೋಡಿ ನೋಡೋ ಅಷ್ಟೊತ್ತು ಹೊರಟು ಬಿಡ್ತಾರೆ. ಅಲ್ಲೂ ಗೊತ್ತಾಗಿಲ್ಲ. ಸ್ವಲ್ಪ ಹೊತ್ತು ಅವನಿಗೆ ಅರ್ಥ ಆಗಿತ್ತು ಅವನು ಏನು ಹೇಳ್ತಿದ್ದಾನೆ ಅಂತ. ಅದಾದ್ಮೇಲೆ ನಮಗೂ ಅರ್ಥ ಆಗಲಿಲ್ಲ, ಅವನಿಗೂ ಅರ್ಥ ಆಗಲಿಲ್ಲ. ತುಂಬ ಚೆನ್ನಾಗಿ ಹೇಳಿದ್ದ ಅಂತ ತುಂಬ ಡಿಫ್ರೆಂಟ್ ಆಗಿತ್ತಲ್ಲ ಅಂತ ಹಾಕ್ತೀವಿ ಅದನ್ನ. ಅಂದರೆ ಖುಷಿಯಾಗುತ್ತೆ ಅಂದರೆ ಒಂದು ಅಂದರೆ ನಮ್ಮ ಕನ್ನಡ ಸಿನಿಮಾ ಇದು ಚೆನ್ನಾಗಿ ಬಂದಿದೆ ಅಂತ ಒಂದು ಹೆಮ್ಮೆ ಅಂತ ಹೇಳ್ಕೊಡ್ತಾರಲ್ಲ, ಸೊ ಆ ಸಪೋರ್ಟ್ ಖಂಡಿತವಾಗ್ಲೂ ಖುಷಿ ಕೊಡುತ್ತೆ, ನಮಗೂ ಖುಷಿ ಕೊಡುತ್ತೆ. ಲಡಾಖ್ ತುಂಬ ಅಂದರೆ ವೆದರ್ ಒಂದು ತುಂಬ ಚಳಿ ಇತ್ತು. ಬಟ್ ನಿಮ್ಗೆ ಹೆಂಗೆ ಅಂದರೆ ಅದು ತುಂಬ ಬ್ಯೂಟಿಫುಲ್ ಜಾಗ. ಸೊ ಎಲ್ಲಿ ನೋಡಿದ್ರೂ ಬ್ಯೂಟಿನೇ, ಎಲ್ಲಿ ಏನು ಹೆಂಗೆ ತೆಗೆದ್ರು ಬ್ಯೂಟಿನೇ ಅಲ್ಲಿ. ಐ ಥಿಂಕ್ ಎಕ್ಸ್ಟ್ರಾಡಿನರಿ ಪ್ಲೇಸ್. ಅಲ್ಲಿ ಹೋದಾಗ ಅನಿಸ್ತಾ ಇತ್ತು ನನಗೆ ಇಡೀ ಸಿನಿಮಾಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಶೂಟಿಂಗೇ ಅಂತ ಹೋದಾಗ ಕೃಷ್ಣ ಅವ್ರು ನಮ್ಮನ್ನು ರಿಲ್ಯಾಕ್ಸ್ ಮಾಡೋಕ್ಕೆ ಬಿಡಲ್ಲ. ಸೊ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಮಜಾ ಅಂತೂ ಮಾಡಿಲ್ಲ ನಾವು. ಹೆಕ್ಟಿಕ್ ಆಗಿರ್ತಿತ್ತು, ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಶಾರ್ಟ್ಸ್ ಬೇಕಲ್ವಾ. ಅರ್ಲಿ ಮಾರ್ನಿಂಗ್ ಎದ್ದೋಗೋದು ಮತ್ತೆ ನೈಟ್ ಆಗ್ತಿತ್ತು ವಾಪಸ್ ಬರ್ತಿತ್ತು. ಐ ಥಿಂಕ್ 4-5 ಡೇಸ್ ಇದ್ವಿ, 3-4 ಡೇಸ್ ಇದ್ವಿ, ಫುಲ್ ಅಂದರೆ ಶಾರ್ಟ್ಸ್ ತೊಗೊಂಡು ಬಂದಿದ್ವಿ. ಇನ್ನೊಂದು ಖುಷಿ ವಿಷಯ, ಒಂದು ವರ್ಷ ಕಂಪ್ಲೀಟ್ ಆಗಿರೋದು ಭಾಳ ಖುಷಿಯಾಗುತ್ತೆ. ಆ್ಯಂಡ್ ಹೆಮ್ಮೆಯಿಂದ ಕಂಪ್ಲೀಟ್ ಮಾಡಿದ್ವಿ, ಖುಷಿಯಾಗಿ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಅದೇ ಈಗ ಅದೇನು 7-8 ವರ್ಷದಿಂದ ಜೊತೆಯಲ್ಲಿದ್ವಿ. ಬಟ್ ಏನೋ ಆ್ಯನಿವರ್ಸರಿ ಮದುವೆ ಆಗಿದ್ದೀವಿ ಅಂತ ಏನೊಂದು ನಮಗೆ ಆ ಫೀಲಲ್ಲ. ಬಟ್ ಸ್ಟಿಲ್ ಲವ್ ಮಾಕ್ಟೇಲ್ 2 ಒಂದು ಒಳ್ಳೆ ಸಿನಿಮಾ ಕೊಟ್ಟವಲ್ಲ ಅನ್ನೋ ಒಂದು ಖುಷಿ ಖಂಡಿತವಾಗ್ಲೂ ಜಾಸ್ತಿ ಇದೆ. ಅಂದರೆ ಮದುವೆ ಆದಂಗಿಂದ ಆ್ಯನಿವರ್ಸರಿವರೆಗೂ ಲವ್ ಮಾಕ್ಟೇಲ್ 2 ಕೆಲಸನೇ ನಡೀತದೆ. ಸೊ ಈ ಒಂದು ವರ್ಷ ಏನು ಮಾಡಿದ್ರಿ ಮಾಡಿದ್ರಾ ಅಂದರೆ ಕೆಲಸನೇ ಮಾಡ್ತಾಯಿದ್ದೀವಿ. ಸೊ ರಿಲೀಸ್ ಆಗಿರೋದ್ರಿಂದ ಐ ಥಿಂಕ್ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಗಿಫ್ಟ್ಸ್. ಕೃಷ್ಣ ಹೇಳ್ದಂಗೆ ಜನಗಳು ಕೊಡ್ತಿರೋ ಪ್ರತಿಕ್ರಿಯೆ ಇರ್ಬೋದು. ಆಲ್ರೆಡಿ ಥಿಯೇಟರಲ್ಲಿ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಅಂತ ನೆನ್ನೆ ನವರಂಗಲು ಅಷ್ಟೇ ಹಿಂದೆಯಿಂದ ಎಲ್ಲ ಮುಂಚೆನೇ ಕಿರಿಸ್ತಾ ಇದ್ದಾರೆ ಡೈಲಾಗ್ಸ್ ಎಲ್ಲ. ತುಂಬ ಜನ ಆಲ್ರೆಡಿ ಸೆಕೆಂಡ್ ಟೈಮ್ ನೋಡ್ತಾ ಇದ್ದಾರೆ. ಸೊ ಜನರಲ್ಲಿ ನೆಕ್ಸ್ಟ್ ವೀಕ್ ಬರ್ತಾರೆ, ಇನ್ನು ನೋಡಿದ್ರೆ ನೆಕ್ಸ್ಟ್ ಡೇನೇ ಬರ್ತಾ ಇದ್ದಾರೆ. ಸೊ ಕಲಾವಿದರಿಗೆ ಐ ಥಿಂಕ್ ಇದಕ್ಕಿಂತ ದೊಡ್ಡ ಗಿಫ್ಟ್ ಏನೂ ಸಿಗಲ್ಲ, ಅಥವಾ ಇದಕ್ಕೋಸ್ಕರನೇ ಎಲ್ಲರೂ ಅಷ್ಟು ಕಷ್ಟಪಡೋದು. ಸೊ ಐ ಥಿಂಕ್ ಅದು ಸಿಕ್ಕಿರೋದ್ರಿಂದ ಗುಡ್. ನಿರ್ದೇಶಕನಾಗಿ 10 ಕೊಡ್ತೀನಿ, ಕೊಡಲೇಬೇಕು, ಈಗ ಸೂಪರ್ ಹಿಟ್ ಆಗೋಗಿದೆ ಸಿನಿಮಾ. ನಟನಾಗಿ 8 ಕೊಡ್ತೀನಿ, ಅದಕ್ಕಿಂತ ಕಮ್ಮಿ ಕೊಡ್ತಾಳೆ ಏನೋ ಅನ್ಕೊಂಡೆ. ಪರವಾಗಿಲ್ಲ. ಕೃಷ್ಣ ಡೈರೆಕ್ಟ್ರಾಗ ಸಿ ನಟನಾಗಿ ನಾನು ತುಂಬ ಯೋಚನೆ ಮಾಡಿಲ್ಲ. ಅಂದರೆ ಎಸ್ಪೆಷಲಿ ನಾನು ಡೈರೆಕ್ಟ್ ಮಾಡುವಾಗ ನನಗೆ ಅದ್ರ ಮೇಲೆ ಗಮನನೇ ಇರಲ್ಲ, ಬರೀ ಡೈರೆಕ್ಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀನಿ. ಪಾಯಿಂಟ್ರು ನಾವು ಕೊಡ್ಕೊಳ್ಳೋದಲ್ಲ, ಜನ ಕೊಡಬೇಕು. ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಅಂತಿರುತ್ತೆ, ತುಂಬ ಡೀಟೇಲಾಗಿ ಕೆಲಸ ಮಾಡ್ತೀವಿ, ಪ್ರತಿಯೊಂದು ಸೆಕೆಂಡು ಯೋಚನೆ ಮಾಡ್ತೀವಿ, ಇದು ಬೇಕಾ, ಇದು ಹಿಂಗೆ ಏನು. ಆ ಡೀಟೇಲಿಂಗ್ ಅಂತೂ ಖಂಡಿತವಾಗ್ಲೂ ಇರುತ್ತೆ ಪ್ರತಿಯೊಂದು ಇದ್ರಲ್ಲಿ. ಇನ್ನು ರೇಟಿಂಗ್ ಈಗ ಇವರೊಂದು ಕೊಟ್ಟರು ಜನ ಕೊಡ್ತಾರೆ. ಎಲ್ಲದೂ ಚಾಲೆಂಜಿಂಗೇ. 0 ಲವ್ ಮಾಕ್ಟೇಲ್ ಮಾಡಿದ್ದಕ್ಕೂ 2 ನಮಗೆ ಡಿಫ್ರೆನ್ಸೇ ಗೊತ್ತಾಗಿಲ್ಲ. ನೀವು ನಮ್ಮ ಹೋಲ್ ಕ್ರೂನ ಕೇಳಿದ್ರೆ ಅದೇ ಪ್ಯಾಟರ್ನಲ್ಲಿ ಕೆಲಸ ಮಾಡಿದ್ದೀವಿ. ಆರ್ಟಿಸ್ಟ್ಗಳ ಸೆಲೆಕ್ಷನ್ ಬರೆಯೋದ್ರಿಂದ ಶುರು ಮಾಡಿ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿ ಟ್ರೈನ್ ಮಾಡಿ ತುಂಬ ದೊಡ್ಡ ಪ್ರಾಸೆಸ್ ಅದು. ಆಲ್ಮೋಸ್ಟ್ 1.5 ವರ್ಷ ಕೆಲಸ ಮಾಡಿದ್ದೀವಿ. ಸೊ ಏನೂ ಡಿಫ್ರೆನ್ಸ್ ಆಗಿಲ್ಲ ನನಗೆ 1-2 ಅಷ್ಟೇ ಜವಾಬ್ದಾರಿಗಳಿರುತ್ತೆ. ಮತ್ತು ಇನ್ನು ಅಂದರೆ ಪ್ರೊಡ್ಯೂಸರಾಗಿ ನಮಗೆ ಸಿನಿಮಾಗೆ ಎಷ್ಟಾಗಬೇಕು, ಪ್ರಮೋಷನ್ಗೆ ಎಷ್ಟಾಗಬೇಕು ಅದು ಬೇಸಿಕ್, ಅದು ಮಾಡಲೇಬೇಕು, ಅದರಲ್ಲೇನೂ ಚೇಂಜಸ್ ಇರಲಿಲ್ಲ. ಬಟ್ ಎಫರ್ಟ್ ಅಂತ ಬಂದಾಗ ಐ ಥಿಂಕ್ ಸೇಮ್ ಎಫರ್ಟ್ ಕ್ಯಾರಿ ಆಗಿದೆ. ಎಲ್ಲರೂ ಕಷ್ಟಪಟ್ಟಿದ್ದಾರೆ, ನಾವು ಟ್ರೈನ್ ಮಾಡಿದ್ದೀವಿ ಅಂತಲ್ಲ, ಬಂದಿರೋರು ಕೂಡ ಅಷ್ಟೇ ಕಮಿಟ್ಮೆಂಟಿಂದ ಟೈಮಿಗೆ ಬಂದು. ಯಾವುದೇ ಆರ್ಟಿಸ್ಟ್ ಆಗಲಿ ಅಂದರೆ ಈಗ ಸಿಹಿ ಆಗ್ಬೋದು, ಈಗ ಜನರಲ್ ಏನಾಗುತ್ತೆ ಅಂದರೆ
ಸುಮ್ ಸೆಟ್ ಬಂದ್ಬಿಡ್ತಾರೆ, ಆಕ್ಟ್ ಮಾಡ್ಬಿಡ್ತಾರೆ, ಆ ತರ ಆಗುತ್ತೆ. ಬಟ್ ಇಲ್ಲ, ನಮ್ಮಲ್ಲೇ ಹಂಗೆ ಆ ಕಲ್ಚರಲ್ ಇರಲ್ಲ. ನಮಗೆ ಶೂಟಿಂಗ್ ಡೇಟ್ಸ್ 4 ದಿನ ಕೊಟ್ಟರೆ 8 ದಿನ ಟ್ರೈನಿಂಗಿಗೆ ಬಂದಿರ್ತಾರೆ ಅಥವಾ 1 ತಿಂಗಳು ಬಂದಿರ್ತಾರೆ. ಬಿಕಾಸ್ ಅವರು 1 ತಿಂಗಳು ಟ್ರೈನ್ ಮಾಡಿದ್ರೆ ನಾನು 1 ದಿನ ಶೂಟ್ ಮಾಡ್ತೀವಿ, ರೆಡಿ ಇರ್ತಾರೆ ಆರ್ಟಿಸ್ಟ್ಗಳು. ಸೊ ಅವರಲ್ಲೂ ಅಷ್ಟೇ ಆದಂಥ ಟೈಮ್ ಕೊಟ್ಟು, ಅವ್ರು ಅಷ್ಟು ಟೈಮ್ ಕೊಟ್ಟರೆ ನಾವು ಅವ್ರಿಗೆ ನಾವು ಟ್ರೈನ್ ಮಾಡೋಕೆ ಸಾಧ್ಯ. ಸೊ ಅವರು ಬಂದು ಏನು ಅಯ್ಯೋ ಬರಬೇಕಾ ಅಂತ ಏನೂ ಇಲ್ಲ, ಯಾವಾಗ ಬರಲಿ ಬರ್ತೀವಿ ಬರ್ತೀವಿ ಕಲ್ತ್ಕೋತೀವಿ ಅಂತ ಬಂದು 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 ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಆ ಸಿನಿಮಾದಲ್ಲಿ ನೋಡಿದ್ರೆ ಯಾರು ಆಕ್ಟ್ ಮಾಡ್ತಿದ್ರೆ ಅನ್ಸಲ್ಲ, ತುಂಬ ನ್ಯಾಚುರಲ್ ಆಗಿ ಅನ್ಸುತ್ತೆ. ಅದು ಬಿಕಾಸ್ ರಿಹರ್ಸಲ್ಸ್. ಅಂದರೆ ಈಗ ಲವ್ಮಾಕ್ಟಿಲ್ ಟು ಅಲ್ಲಿ ಸುಮಾರು ಜನದ ಭಾಷೆ, ಅಂದರೆ ಅವರೊಬ್ಬರು ನೇಪಾಳಿ ಅವ್ರದ್ದು ಕ್ಯಾರೆಕ್ಟರ್ ಭಾಷೆ ಇರ್ಬೋದು, ಅಥವಾ ಸಿಹಿ ತುಂಬ ಫ್ಲೂಯೆನ್ಸಿ ಇರಲಿಲ್ಲ, ಬಟ್ ಅವ್ರಿಗೆ ಡೈಲಾಗ್ ಜೊತೆಗೆ ಹೇಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ. ಮತ್ತು ಜನಕಣ ಇನ್ನೊಂದು ಸೀಕ್ರೆಟ್ ಏನಂದರೆ, ಸಿಹಿ ಕ್ಯಾರೆಕ್ಟ್ರಿಗೆ ಡಬ್ ಮಾಡಿರೋರು ಬಂದು ಜಂಕಣ, ಆ್ಯಂಡ್ ಜಂಕಣಗೆ ಡಬ್ ಮಾಡಿರೋರು ಇನ್ನೊಬ್ರು ಹೇಮಾ ಅಂತ ನಮ್ಮ ಫ್ರೆಂಡ್. ಇನ್ಫ್ಯಾಕ್ಟ್ ಅವರಿಂದನೇ ಇನ್ಸ್ಪೈರ್ ಆಗಿ ಜಂಕಣ ಕ್ಯಾರೆಕ್ಟರ್ ಮಾಡಿದ್ದು. ಅವ್ರು ಉತ್ತರ ಕರ್ನಾಟಕದವರು, ಅದೇ ರೀತಿ ಒಂದು ಫ್ಲೂಯೆಂಟ್ ಇಂಗ್ಲೀಷ್ ಮತ್ತು ಉತ್ತರ ಕರ್ನಾಟಕ ಮಿಕ್ಸ್ ಮಾತಾಡ್ತಾರೆ. ಅವರು ತುಂಬ ಡಿಫ್ರೆಂಟ್ ಆಗಿರ್ತಾರೆ, ತುಂಬ ಸ್ಟೈಲಿಶ್ ಇಂಗ್ಲೀಷ್ ಮಾತಾಡ್ತಾರೆ, ಬಟ್ ಉತ್ತರ ಕರ್ನಾಟಕ ಮಾತಾಡ್ತಾರೆ. ಸೊ ಅವ್ರು ನೋಡಿದ್ದೆ ಅವ್ರನ್ನ, ಆ ಕ್ಯಾರೆಕ್ಟರ್ನ ಇಲ್ಲಿ ತಂದ್ವಿ. ಸೊ ಇಲ್ಲಿ ತಂದು ಅವ್ರ ಹತ್ರನೇ ಡಬ್ ಮಾಡಿಸ್ತೆ. ಆ್ಯಂಡ್ ಸಿಹಿಗೆ ಅದೇ ಕನ್ನಡ ಫ್ಲೂಯೆನ್ಸಿ ಕಮ್ಮಿ, ಸೊ ಇವ್ರಿಗೆ ಜಂಕಣ ಪಕ್ಕ ಮಂಡ್ಯ ಭಾಷೆ ಮಾತಾಡ್ತಾಯಿದ್ರು. ಸೊ ನಮ್ಮ ಕತೆಲು ಸಿಹಿ ಮೈಸೂರು ಕಡೆ ಆಗಿರೋದ್ರಿಂದ ಅವರು ಅದು ಡಬ್ ಮಾಡಿದ್ವಿ. ಆಮೇಲೆ ಸೇಮ್ ಅವ್ರ ವಾಯ್ಸ್ ಥರನೇ ಇತ್ತು ಅದು. ನಾವು ಫಸ್ಟ್ ಡೈಲಾಗ್ ಬರ್ಕೊಂಡು ಉತ್ತರ ಕರ್ನಾಟಕ ಹೇಮಾ ಅಂತ ಯಾರಿದ್ದಾರೆ ಅವ್ರ ಹತ್ರ ವೀಡಿಯೋಸ್ ಮಾಡಿಸ್ಕೊಂಡು ವಾಯ್ಸ್ ಕೇಳಿಸ್ಕೊಂಡು ಇವ್ರಿಗೆ ವಾಯ್ಸ್ ನೋಡಿ ಕಲಿಸಿ ಕಲ್ತ್ಕೊಂಬಂದ್ಮೇಲೆ ಅವ್ರು ಡಬ್ ಮಾಡಿದ್ದು. ಅಂದರೆ ಅದೆಲ್ಲ ಎಫರ್ಟ್ ಆ್ಯಡ್ ಆಗುತ್ತೆ, ಬಟ್ ಅಷ್ಟು ಮಾಡಬೇಕು ನಾವು. ಅಂದರೆ ಎಷ್ಟು ಜನ ಸಿನಿಮಾ ನೋಡಬೇಕಾದ್ರೆ ಆದಷ್ಟು ನಾವು ತಪ್ಪುಗಳನ್ನ ಕಡಿಮೆ ಮಾಡ್ಕೋಬೋದು ಅನ್ನೋದೊಂದು ಇಷ್ಟ. ಅಲ್ಲ, ತಪ್ಪೇ ಮಾಡಿದ್ರೆ ಸಿನಿಮಾ ಮಾಡೋಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಅದನ್ನ ಲೈವ್ ಅಲ್ಲ, ಸುಮ್ಮನೆ ಲೈವಾಗಿ ಕ್ಯಾಪ್ಚರ್ ಮಾಡಿರಲ್ಲ. ಸೊ ಡಿಫ್ರೆಂಟ್ ಆ್ಯಂಗಲ್ಸ್ ಅಂತ ಹೋದಾಗ ಏನೋ ಒಂಚೂರು ಮಿಸ್ಟೇಕ್ಗಳಾಗ್ತಾಯಿರುತ್ತೆ, ಬಟ್ ಅದು ಓಕೆ. ಸಣ್ಣ ಪುಟ್ಟದ್ದು ಏನು ಕೊಡ್ತೀವಿ ಅದು ಎಷ್ಟು ಕಮ್ಮಿ ಮಾಡೋಕ್ಕೆ ಸಾಧ್ಯ ಅಷ್ಟು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎಲ್ಲರೂ ಕೇಳ್ತಾರೆ ಒಂದು $1 million ಕ್ವೆಶ್ಚನ್, ಮಾಕ್ಟೇಕ್ 3 ಯಾವಾಗ? ಆ 3 ಅಂದರೆ ನಂಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಈಗ. ಮತ್ತೆ ಇನ್ನು ನಾನು ಸುಮ್ಮನೆ ಒಂದು ಏನೋ ಒಂದು ಯೋಚನೆ ಇತ್ತು, ಗೊತ್ತಿಲ್ಲ, ಇನ್ನು ಸ್ಟಾರ್ಟ್ ಮಾಡಿಲ್ಲ ಯೋಚನೆ ಮಾಡೋದಕ್ಕೆ. ಇನ್ನೊಂದು 2 weeks ಬಿಟ್ಟು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನಾದರೂ ಇಂಟ್ರೆಸ್ಟಿಂಗ್ ಹಂಗೆ ಅನಿಸ್ತು ಅಂದರೆ ಲವ್ ಮಾಕ್ಟೇಲ್ 3 ಆದಿ ನಿಧಿನ ಕರ್ಕೊಂಡು ಹೋದಾಗ ಅಂತ ಒಂದು ಹಾಕಿ ಪೋಸ್ಟ್ ಹಾಕ್ತೀನಿ. ನೋಡೋಣ, ಯೋಚನೆ ಇನ್ನೂ ಬಂದಿಲ್ಲ ಇನ್ನು ತಲೆಗೆ. ಅದು ನಾನು ಜನರಲಿ ಯಾವ್ದೋ ಸೀನ್ ಡಿಸ್ಕಸ್ ಮಾಡುವಾಗ ಏನೋ ಒಂದು ಕಾಮಿಡಿ ಹೇಳ್ತೀನಿ, ಮಿಲನ ಜಾಸ್ತಿ ನಕ್ಕದಾಗ ಮಾತ್ರ ಅದನ್ನ ಇಡ್ತೀನಿ. ಅವ್ರು ಸ್ವಲ್ಪ ಸುಮ್ಮನೆ ಆಗ್ಬಿಟ್ರೆ ಯಾವ್ದೋ ವರ್ಕೌಟ್ ಆಗ್ತೀನಿ ಅಂತ ಹೊಡೆದಾಕ್ಬಿಡ್ತೀನಿ. ಯೂಶ್ವಲಿ ನಾನು ಎಲ್ಲದಕ್ಕೂ ತುಂಬ ನಗ್ತೀನಿ, ರಿಯಾಕ್ಟ್ ಮಾಡೋದು ಜಾಸ್ತಿ. ಅಂದರೆ ಚಿಕ್ಕ ಚಿಕ್ಕದಕ್ಕೂ ನಗ್ತೀನಿ. ಅಂದರೆ ಅವ್ರು ಏನಾದ್ರು ಹೇಳ್ದಾಗ ನಾನು ನಗಲೇ ಇಲ್ಲ ಅಂದರೆ ಡಬ್ಬಾ ಜೋಕದು ಅಂತ ಅದನ್ನು ಕನ್ಸಿಡರ್ ಮಾಡಲ್ಲ. ಅಂದರೆ ಬರೀಬೇಕಾದ್ರೆ ಆ ಡಿಸ್ಕಷನಲ್ಲಿ ನಾನು ಜೋಕ್ಸ್ ಟ್ರೈ ಮಾಡ್ತೀನಿ, ಬಟ್ ವರ್ಕೌಟ್ ಆಗಲ್ಲ. ಕೃಷ್ಣ ಸೆನ್ಸ್ ಆಫ್ ಹ್ಯೂಮರ್ ಇಸ್ ವೆರಿ ಗುಡ್, ಚೆನ್ನಾಗಿ ಹೇಳ್ತಾರೆ. ಸೊ ಅದರಲ್ಲಿ ನಾನು ಒಂದ್ಸಲ ನಕ್ಬಿಟ್ರೆ ಬರ್ಕೊಂತ. ಅಂದರೆ ನಾನು ಜನರಲಿ ಮನೇಲಿ ಹೆಂಗೆ ಮಾತಾಡ್ತೀವಿ ಅದನ್ನೇ ಮಾತಾಡಕ್ಕೆ ಟ್ರೈ ಮಾಡ್ತೀನಿ, ಅದನ್ನೇ ತರಕ್ಕೆ ಟ್ರೈ ಮಾಡ್ತೀನಿ. ಈಗ ಹುಣಸೆ ಮರದಲ್ಲಿ ಕೂತಿರೋ ಡೈನಿಂಗ್ ಟೇಬಲ್ ಕೂರ್ಸ್ ಐಡಿಯಾ ಕೇಳಿದ್ರೆ ಅನ್ನೋದಿದೆಯಲ್ಲ, ಅವೆಲ್ಲ ಒಂಥರ ಚಿಕ್ಕ ವಯಸ್ಸಲ್ಲಿ ಮಾತಾಡ್ತಿದ್ದಂತ. ಸೊ ಅಂಥದ್ದನ್ನ ತರಕ್ಕೆ ಟ್ರೈ ಮಾಡ್ತೀನಿ ನಾನು. ಈಗ ಅವ್ನು ಇದೇ ಆಡ್ತಾ ಇರ್ತಾನೆ, ಘಟ್ಟಮನೆ ಆಡ್ತಾ ಇರ್ತಾನೆ, ಅಲ್ಲೆಲ್ಲ 8-4 ಉತ್ತಿ. ಸೊ ಇವೆಲ್ಲ ನಮಗೆ ಮೈಸೂರಲ್ಲಿ ನಾವು ರೆಗ್ಯುಲರ್ ಮಾತಾಡೋದು, ಅದಕ್ಕೆ ಕೆಲವು ರೀಸನ್ಗೆ ಅರ್ಥ ಆಗದೆ ಇರ್ಬೋದು, ಬಟ್ ಆ ಸೊಗೊಂಡು ಹಂಗೆ ಇಡಕ್ಕೆ ಟ್ರೈ ಮಾಡ್ತೀನಿ. ಸೊ ಅದು ಕೆಲವು ಒಂದೊಂದು ಭಾಗಕ್ಕೆ ಇಷ್ಟ ಆಗ್ತಾ ಹೋಗುತ್ತೆ. ಒಂದೊಂದ್ಸರಿ ಮನೇಲಿ ಕ್ಯಾಶುವಲ್ ಆಗಿ ಏನಾದ್ರು ಮಾತಾಡಿದಾಗ ತುಂಬ ಅದಕ್ಕೆ ನಕ್ಬಿಟ್ಟಿದ್ರೆ ಒಂದೊಂದ್ಸರಿ ನೋಟ್ ಮಾಡ್ಕೋತೀವಿ ಯಾವಾಗ್ಲಾರು ವರ್ಕ್ ಆಗುತ್ತೆ ಅಂತ. ಆ ಥರ ನಂಗೆ ಅದು ಲವ್ ಮಾಕ್ಟೇಲ್ ಆದ್ಮೇಲಿಂದ ತುಂಬ ಸರಿ ತುಂಬ ಫಿಲ್ಮ್ಸ್ ಬಂದಿದೆ ನನಗೆ ಡೈರೆಕ್ಟ್ ಮಾಡಿಕೊಡಿ ಅಂತ. ನಮ್ಮ ಪ್ರೊಡಕ್ಷನಲ್ಲೇ ಮಾಡೋಣ ಅಂತ, ಯಾಕಂದ್ರೆ ಒಂದು ಕಂಫರ್ಟ್ ಇದೆ ನಮಗೆ. ಆಮೇಲೆ ಏನಾಗುತ್ತೆ ಅಂದರೆ ಬೇರೆ ಪ್ರೊಡ್ಯೂಸರ್ ಮಾಡಿದಾಗ ಒಬ್ಬರು ನಮ್ಮ ಮೇಲೆ ಕೂತ್ಕೋತಾರೆ. ಸೊ ಅವ್ರು ನಮಗೆ ಯಾವಾಗ ರೆಡಿ ಆಯಿತು ಅದು ಇದು ಅಂತ ಕ್ವಶನ್ಸ್ಗಳ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ನಮಗೇನಂದ್ರೆ ಇದು ಮಾಡ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿ ಫ್ರೀಡಮ್ ಇರಲ್ಲ. ಸೊ ಅದ್ರ ಬದಲು ನಮ್ಮ ಪ್ರೊಡಕ್ಷನ್ ಅಲ್ಲಿ ಮಾಡೋಣ ಅಂತ. ಕ್ರಿಯೇಟಿವ್ ಡಿಫ್ರೆನ್ಸಸ್ ಬರುತ್ತೆ, ಅದು ಸುಮ್ಮನೆ ಕಾನ್ಫ್ಲಿಕ್ಟ್ ಯಾಕೆ ಅಂತ. ಇದಂದ್ರೆ ನಮಗೆ ನಮ್ಗೆ ಹೆಂಗ್ ಬೇಕಂಗೆ ಮಾಡ್ಕೊಂಡು ಹೋಗ್ಬೋದು. ಸೊ ಅದೊಂದು ಫ್ರೀಡಮ್ ಇರುತ್ತೆ. ಅದು ಆ್ಯಕ್ಚುಲಿ ಆಸ್ ಎ ಅಪ್ಪು ಫ್ಯಾನ್ ಅಥವಾ ಅಪ್ಪು ಅಭಿಮಾನಿಯಾಗಿ ಅದು ಆ್ಯಕ್ಚುಲಿ ತುಂಬ ಆ್ಯಪ್ ಅಂತ ಅನಿಸುತ್ತೆ ಅವ್ರಿಗೆ ಕೊಟ್ಟಿರೋದು. ಈ ಸಿನಿಮಾನೇ ಕರೆಕ್ಟಾಗಿ ಅವ್ರಿಗೆ ಟ್ರಿಬ್ಯೂಟ್ ಅಂತ ಏನು ಕೊಟ್ಟಿರೋದು ತುಂಬ ಆ್ಯಪ್ ಅಂತ ತುಂಬ ಜನ ಹೇಳ್ತಾರೆ. ಇದ್ರ ಬಗ್ಗೆ ಏನಿದೆ ಅದು ಗೊತ್ತೋ ಗೊತ್ತಿಲ್ಲದ ಆಗೋಗಿದೆ ಅದು.
ಟ್ರಿಬ್ಯೂಟ್ ಅಂತಂದರೆ ಡೆಫಿನೆಟ್ಲಿ, ಯಾಕೆಂದರೆ ಅವ್ರಿಗಿರೋಂಥ ಒಂದು ಎಥಿಕ್ಸ್ ಆಗ್ಬೋದು ಅಥವಾ ಅವ್ರೇನು ಮಾಡ್ತಾಯಿದ್ರು. ಆಮೇಲೆ ಇಲ್ಲೂ ಈ ಸಿನಿಮಾದಲ್ಲೂ ನಾವು ಹೇಳಕೊಟ್ಟಿರೋಂಥ ವಿಷಯಗಳು ತುಂಬ ಸೂಕ್ಷ್ಮವಾಗಿದೆ. ಸೊ ಐ ಥಿಂಕ್ ಅವೆರಡೂ ಕ್ಯಾರಿ ಮಾಡ್ತಾಯಿದ್ದಾರೆ ಅಂದರೆ ಖುಷಿಯಾಗುತ್ತೆ ನಮ್ಗೆ. ಆ ಲೈನ್ಸ್ ಎಲ್ಲ ಎಂಡಲ್ಲಿ ಡೈಲಾಗ್ಸ್ ಏನಿದೆ ಕೃಷ್ಣ ಅವರು, ಅದನ್ನೆಲ್ಲ ಅಪ್ಪು ಸರ್ ವಿಜುವಲ್ಸ್ ಕಟ್ ಮಾಡಿಬಿಟ್ಟು ಎಷ್ಟೊಂದು ಜನ ಡೈಲಾಗ್ಸ್ ಎಲ್ಲ ಹಾಕ್ತಾ ಇದ್ದಾರೆ, ಅದನ್ನು ನೋಡಿದಾಗ ಒಂದು ಸ್ವಲ್ಪ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಬಟ್ ತುಂಬ ಕನೆಕ್ಟ್ ಆಗುತ್ತೆ ಅವ್ರಿಗೆ ಬರೆದಿರೋ ಸಾಲ್ಗಳ ಥರ ಇದೆ ಅದು. ನನಗೆ ತುಂಬ ಆಸೆ ಇತ್ತು ಈ ಸಿನಿಮಾನ ಅಪ್ಪು ಸರ್ ತೋರಿಸ್ಬೇಕು ಅಂತ ಪಾರ್ಟೂನ. ಸೊ ಅದಕ್ಕೋಸ್ಕರ ನಾನು ಈ ಸಿನಿಮಾ ಅವ್ರಿಗೆ ಅರ್ಪಣೆ. ಡ್ರೀಮ್ ಪ್ರಾಜೆಕ್ಟ್ಸ್ ಥರದ್ದು ಏನಿಲ್ಲ ಅಂದರೆ, ನಿಮಗೆ ಒಂದು ಸಿನಿಮಾ ಚೆನ್ನಾಗಾಗಬೇಕು ಅಂದರೆ ಕತೆ ತುಂಬ ಚೆನ್ನಾಗಿರಬೇಕು. ಸೊ ಕತೆ ನಮಗೆ ಒಳದ್ರೆ, ನಮ್ಮನ್ನು ಎಕ್ಸೈಟ್ ಮಾಡಿದ್ರೆ ಮಾತ್ರ ನಾವು ಅದನ್ನು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಸೊ ಬಟ್ ಅದು ಒಳ್ಳೆಯದು ಯಾವಾಗ ಉಳಿಯುತ್ತೋ ಗೊತ್ತಿಲ್ಲ. ಯೋಚನೆ ಮಾಡ್ತಾಯಿರ್ತೀವಿ, ಎಲ್ಲ ದಿಕ್ಕಲ್ಲಿ ಯೋಚನೆ ಮಾಡ್ತಿರ್ತೀವಿ. ಬಟ್ ಹಾಗೇನು ಈಗ ಜಾನರ್ ಅಂತ ನೀವು ಏನು ಹೇಳ್ತೀರಾ, ಈಗ ನನಗೆ ಒಂದು ಆ್ಯಕ್ಷನ್ ಸಿನಿಮಾ ಅಥವಾ ಮಾಸ್ ಸಿನಿಮಾ ಹಂಗೆ ಯೋಚನೆ ಮಾಡಿದಾಗ ಆ ಥರದ್ದು ನಂಗೆ ಎಕ್ಸೈಟ್ ಮಾಡಲ್ಲ ಅಂದರೆ ಡೈರೆಕ್ಟ್ ಮಾಡೋದಕ್ಕೆ. ನನಗೇನಂದರೆ ಇಡೀ ಒಂದು ಫೀಲ್ ಗುಡ್ ಸಿನಿಮಾಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ಏನೋ ಒಂದು ಒಳ್ಳೆ ಮೆಸೇಜ್ ಹೇಳ್ಕೊಂಡು ಅಬ್ಬರಗಳು ಏನು ಹೇಳಿದೆ ಸಿಂಪಲ್ಲಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಡೆಫಿನೆಟ್ಲಿ ಆ ಥರದ್ದೊಂದಷ್ಟು ಯೋಚನೆಗಳೇನಾದ್ರು ಬಂದರೆ ಹಂಗೆ ಹೋಗ್ತೀನಿ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ನಮಗೇನಂದರೆ ಕನ್ನಡ, ನಮಗೂ ನಮ್ಮ ಕನ್ನಡದಲ್ಲಿ ಇಂಥ ಸಿನಿಮಾ ಬಂದಿದೆ ಅಂತ ಜನಗಳು ಅದನ್ನು ಪ್ರೌಢ ಹೇಳ್ಕೊಬೇಕು ಅನ್ನೋದೊಂದು ನಮ್ಮಲ್ಲೂ ಇರುತ್ತೆ. ಸೊ ಹಾಗಾಗಿ ಅದೊಂದು ಪ್ರಯತ್ನ ಅಷ್ಟೇ ಲವ್ ಮಕ್ಕಳು ಟು, ಆ್ಯಂಡ್ ಅದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪ್ರೋತ್ಸಾಹ ಮಾಡ್ತಾರೆ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಒಳ್ಳೊಳ್ಳೆ ಚಿತ್ರಗಳು ಮಾಡೋ ಪ್ರಯತ್ನ ಅಂತೂ ಮಾಡ್ತೀವಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ತುಂಬ ಜನ ನನಗೆ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, OTTಯಲ್ಲಿ ಯಾವಾಗ ಬರುತ್ತೆ ಅಂತ. OTTಗೆ ನಾವು ಸಿನಿಮಾ ಕೊಟ್ಟೇ ಇಲ್ಲ ಈ ಸತಿ. ಸೊ OTTಯಲ್ಲಿ ಸದ್ಯಕ್ಕಂತೂ ಡೆಫಿನೆಟ್ಲಿ ಬರಲ್ಲ, ನೋಡೋರೆಲ್ಲ ಥಿಯೇಟರ್ನಲ್ಲೇ ನೋಡಿ. ಇದೊಂದೇ ರೀಸನ್ಗೋಸ್ಕರ ನಾವು ಕೊಟ್ಟಿಲ್ಲ, ಬಿಕಾಸ್ ಎಲ್ಲ ಲಾಸ್ಟ್ ಟೈಮ್ OTTಯಲ್ಲಿ ನೋಡಿಬಿಟ್ಟಿದ್ರು, ಥಿಯೇಟ್ರಲ್ಲಿ ನೋಡೋಂಥ ಅವಕಾಶ ಸಿಕ್ಕಿರಲಿಲ್ಲ. ಈ ಸರಿ ಥಿಯೇಟ್ರಲ್ಲಿ ಮಾತ್ರ ರನ್ ಆಗ್ತಿರುತ್ತೆ, ಸದ್ಯದಲ್ಲಿ OTTಯಲ್ಲಿ ಬರಲ್ಲ. ಇದೊಂದು ಕ್ಲಾರಿಫಿಕೇಷನ್. ಬರಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಆಲ್ರೆಡಿ ತುಂಬ ಜನ ನೋಡ್ತಿದ್ದೀರಾ, ಮಲ್ಟಿಪಲ್ ಟೈಮ್ಸ್ ನೋಡಿದ್ದೀರಾ, ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಿಮ್ಮನ್ನು ಎಂಟರ್ಟೈನ್ ಮಾಡೋದ್ರಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಾವು ಯಶಸ್ವಿ ಆಗಿದ್ದೀವಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.